ನೀವೇ ಬರೆದು ಹಾಡಿದ ಹಾಡು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಸಂತೋಷ, ನೀವು ಮೆಚ್ಚಿಕೊಂಡಿದ್ದೀರಾ ಅಂದ್ರೆ ಅದು ನನ್ನ ಭಾಗ್ಯ. ದಯಮಾಡಿ ನನಗೆ ಆಟೋಗ್ರಾಫ್ ಕೊಡ್ತೀರಾ? ಆಟೋಗ್ರಾಫ್ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ರೀ. ನಿಮ್ಮ ಬಗ್ಗೆ ನೀವೇನು ಹಾಗೆ ಅನ್ಕೊಂಡಿರ್ಬೇಕು, ಆದ್ರೆ ನಾನು ಅನ್ಕೊಳ್ಬೇಕಲ್ಲ. ನೀವು ಹಾಡ್ದ ಹಾಡಿಗೆ ಆ ಅಭಿಮಾನಕ್ಕಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಇಷ್ಟೊಂದು ಅಭಿಮಾನದಿಂದ ಕೇಳುತ್ತೀರಂದ್ರೆ ತೆಗೆದುಕೊಳ್ಳಿ. ಸರಿ, ನಿಮ್ಮ ಕೆಲಸ ಮುಗಿಯುತ್ತಿಲ್ಲ, ನಾನಿನ್ನು ಹೊರಡುತ್ತೇನೆ. ಒಂದ್ ನಿಮಿಷ ನಿಲ್ಲಿ. ಅಲ್ಲರಿ, ಇನ್ನು ನಾನು ಬಂದ ಕೆಲಸನೇ ಆಗಿಲ್ಲ, ಆಗ್ಲಿ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಏನು ಅಂತ ಹೇಳಿ, ನಿಜ ಹೇಳಬೇಕು ಅಂದ್ರೆ ನಾ ನಿಮ್ಮನ್ನ ಮನಸಾರಿ ಇಷ್ಟಪಟ್ಟಿದ್ದೀನಿ, ಅದನ್ನು ನೀವು ನನಗೆ ಹುಚ್ಚಿಡ್ದಿ ಅಂತ ತಿಳ್ಕೊಳ್ಬಹುದು. ನೀವು ನನ್ನನ್ನು ನೋಡಿ ಕವೇರು, ನನ್ನನ್ನು ನೀವು ಏನು ಮಾಡಬೇಕಂತ ಅಂತಿದ್ದೀರಿ? ಏನಿಲ್ಲ, ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ, ಅದಕ್ಕಾಗಿ ಈ ವಿಷಯವನ್ನು ನಿಮ್ಗೆ ಹೇಳಬೇಕು ಅಂತ ಇದ್ದೆ. ಯಾಕೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡ್ರ? ಇವಳಿಗೆ ಏನಾದರೂ ಹುಚ್ಚು ಹಿಡಿದಿದೆ ಅಂತ? ನೋಡಿ ಕಾವೇರಿ ಅವರೇ, ನಾನು ನಿಮ್ಮನ್ನ ಇದೇ ಮೊದಲ ಸಲ ನೋಡಿದ್ದು. ನಾನಿರುವ ಪರಿಸ್ಥಿತಿಯಲ್ಲಿ ಪ್ರೀತಿ ಪ್ರೇಮ ಅಂತ ಕನಸು ಕಾಣುವ ಸ್ಥಿತಿಯಲ್ಲಿ ಇಲ್ಲ. ಈಸೇ ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತನಾಡಿ. ಬೇಕಾಗಿರೋ ವಿಷಯವನ್ನು ಬಿಟ್ಟು ಬೇಡವಾದ ವಿಷಯದ ಬಗ್ಗೆ ಏನು ಅಂತ ಮಾತಾಡ್ಲಿ? ಯಾಕೆ ಈ ನನ್ನ ಸೌಂದರ್ಯ ನಿಮಗೆ ಹಿಡಿಸ್ಲಿಲ್ವಾ? ಬರೀ ನಿಮ್ಮ ಸೌಂದರ್ಯದಿಂದ ಸಂಸಾರದ ಜೀವನ ಸಾಗಿಸಲು ಸಾಧ್ಯವಿಲ್ಲ ಕಾವೇರಿ ಅವರೇ, ಸಾಧ್ಯವಿಲ್ಲ. ನೋಡಿ ರಾಜ, ನನ್ನನ್ನು ಯಾರು ಅಂತ ತಿಳಿದುಕೊಂಡಿದ್ದೀರಾ? ಈ ಊರ್ನ ಎಂಎಲ್ಎ ಅವರ ಮಗಳು ನಾನು. ನಾನು ಹೂ ಅಂದ್ರೆ ನನ್ನನ್ನ ಇಷ್ಟಪಡೋದಕ್ಕೆ, ನನ್ನನ್ನ ಮದುವೆ ಆಗೋದಕ್ಕೆ ಸಾಲು ಸಾಲಾಗಿ ನಿಲ್ತಾರೆ. ಆದ್ರೆ ಏನ್ ಮಾಡೋದು, ನನಗೆ ಅವ್ರ ಯಾರು ಇಷ್ಟ ಇಲ್ಲ, ಇಷ್ಟವಾಗಿರೋದು ನೀವು ಮಾತ್ರ. ನೋಡಿ ಕಾವೇರಿ ಅವರೇ, ಎತ್ತನ ಮಾಮರ ಎತ್ತನ ಕೋಗಿಲೆ, ಸಮುದ್ರದೊಳಗಿನ ಒಪ್ಪು ಬೆಟ್ಟದ ನೆಲ್ಲಿಕಾಯಿ, ಎರಡು ಒಂದಾಗಲು ಸಾಧ್ಯವ. ನೋಡಿ ಕಾವೇರಿ ಅವರೇ, ನೀವು ಹೇಳುವುದನ್ನು ನೋಡಿದರೆ ತಿರುಕನೊಬ್ಬ ರಾಜನಾದ ಕನಸು ಕಂಡಂತಾಗುತ್ತದೆ. ನನ್ನ ಪಾಡು, ನಾನೆಲ್ಲಿ ನೀವೆಲ್ಲಿ? ನೋಡಿ ರಾಜ, ಇದೆಲ್ಲ ಇಂದಿನ ಸಮಸ್ಯೆ ಇಲ್ಲ, ಇದೆಲ್ಲ ಹಿಂದಿನದಿಂದ ನಡೀತಾನೆ ಬರ್ತಾ ಇದೆ. ಯಾಕೆಂದ್ರೆ ಮಹಾರಾಜ ದಾಸಿಯನ್ನು ಬಯಸುವುದು, ಸೇವಕಿ ಮಹಾರಾಜನನ್ನು ಬಯಸುವುದು, ಅಂದಮೇಲೆ ಇದ್ರ ಬಗ್ಗೆ ನೀವು ಯಾಕೆ ಇಷ್ಟದ ತಲೆ ಕೆಡಿಸ್ಕೊಂಡಿರ್ತೀರಾ? ನಿಜ ಹೇಳಿ, ನಾನು ಅಂದ್ರೆ ನಿಮಗೆ ಇಷ್ಟವಿಲ್ವಾ? ನೀವು ಇಷ್ಟಪಟ್ರೆ ಮುಗಿತಾ? ಹೇಳಿ ಕೇಳಿ, ನೀವು ರಾಜಕೀಯದವರು, ಯಾವಾಗ ಬಣ್ಣ ಬದಲಾಯಿಸಿದ್ರಂದರೆ ಗೊತ್ತಾಗುವುದಿಲ್ಲ. ನಿಮ್ಮ ತಂದೆ ಈ ನಾಡಿನ ಶ್ರೀಮಂತರು, ನನ್ನ ಬಡತನ ಜೀವನದಲ್ಲಿ ಬಂದು ಅದೇನೋ ಸುಖ ಕಾಣುತ್ತೀರಾ? ಇದಕ್ಕೆ ನಮ್ಮಣ್ಣನ ಒಪ್ಪಿಗೆ ಬೇಕು. ನಮ್ಮಣ್ಣ ಹಾಕಿದ ಕೆರೆ ದಾಟುವುದು ನನ್ನ ಜಾಯಮಾನದಲ್ಲೇ ಇಲ್ಲ. ಅದ್ರ ಬಗ್ಗೆ ನೀವು ಯಾವ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಬಿಟ್ಬಿಡಿ. ನೋಡಿ ಕಾವೇರಿ ಅವರೇ, ನನ್ನ ಮಾತಿನ್ನು ಮುಗುದಿಲ್ಲ. ನೀವು ಶ್ರೀಮಂತರು, ನಾವು ಬಡವರು. ಒಂದರ್ಥದಲ್ಲಿ ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ ಸುಮ್ಮನೆ ಕನಸು ಕಾಣುವುದನ್ನು ಬಿಟ್ಟು ಮನೆಗೆ ಹೋಗಿ. ಅಂದ್ರೆ ನಾನು ಶ್ರೀಮಂತಳು ಅಂತ ನೀವು ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದೀರಾ? ಸರಿ, ಹಾಗಿದ್ರೆ ನಿಮಗಾಗಿ, ನಮ್ಮ ಪ್ರೀತಿಗಾಗಿ ನಾನು ಎಲ್ಲ ಆಸ್ತಿ ಅಂತಸ್ತು ಎಲ್ಲವನ್ನೇ ಬಿಟ್ಟು ಬರ್ತೀನಿ, ಆಗ್ಲಾದ್ರೂ ನೀವು ನನ್ನನ್ನ ಒಪ್ಪಿಕೊಳ್ತಿರ್ತಾನೆ? ಇದು ಕೂಡ ನನಗೆ ಇಷ್ಟವಿಲ್ಲ ಕಾವೇರಿ ಅವರೇ. ಇದಕ್ಕೆ ನಿಮ್ಮ ತಂದೆಯ ಒಪ್ಪಿಗೆ ಬೇಕು. ಅವರನ್ನು ಎದುರಾಕಿಕೊಂಡು ಬದುಕುವುದು ನನಗೂ ಇಷ್ಟವಿಲ್ಲ. ನನ್ನ ತಂದೆ ಎಂಥವರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಾತನ್ನ ಯಾವುದೇ ಕಾರಣಕ್ಕೂ ಮೀರೋದಿಲ್ಲ, ಖಂಡಿತವಾಗ್ಲೂ ನಮ್ಮಿಬ್ಬರ ಈ ಪ್ರೀತಿಗೆ ಒಪ್ಪಿಕೊಂಡು ಒಪ್ಪಿಕೊಳ್ತಾರೆ. ಹಾಗಾದರೆ ಸರಿ, ಹಾಗಾದ್ರೆ ಬನ್ನಿ, ಇದೇ ಸುಸಮಯದಲ್ಲಿ ಇಂಪಾದ ಗಾನ ಸುದ್ದಿಯನ್ನು ಹಾಡಬಾರ್ದ? Thank you.
ಚೆಲುವೆ ನಾಟ್ಯದ ಸಿರಿ ನವಿಲೆ ಓ ಚೆಲುವೆ ನಾಟ್ಯದ ಸಿರಿ ನವಿಲೆ ಹಂಸದ ನಡೆದವಳೆ ನನ್ನ ಆಶಾ ಸುಂದರಿ ಹಂಸದ ನಡೆದವಳೆ Thank you.